ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಫುಟ್ಬಾಲ್ ಚಿಹ್ನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ರೆಡ್ಡಿ ಚಿಹ್ನೆ ಹಾಗೂ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಪ್ರತಿ ಮನೆಗೆ 250 ಯೂನಿಟ್ ಉಚಿತ ವಿದ್ಯುತ್, SC/ST ಜನಾಂಗದವರಿಗೆ ಉಚಿತ ನಿವೇಶನ, ಪೌರ ಕಾರ್ಮಿಕರಿಗೆ ಉಚಿತ ಮನೆ, ವಿದ್ಯುತ್ ಚಾಲಿತ ವಾಹನ ಖರೀದಿಗೆ ಸಹಾಯಧನ, ಸರ್ಕಾರಿ ಶಾಲೆಗಳಿಗೆ ಅತ್ಯಾಧುನಿಕ ಮೂಲ ಸೌಕರ್ಯ ನೀಡುವುದಾಗಿ ರೆಡ್ಡಿ ಘೋಷಣೆ ಮಾಡಿದ್ದಾರೆ. ಒಂದೇ ಒಂದು ವರ್ಷದೊಳಗಡೆ ಗಂಗಾವತಿಯಲ್ಲಿ ಇದೇ ರೀತಿ ನಾನು ಸಾವಿರಾರು ಜನಗಳ ಕರೆದು ನಾನೊಂದು ಗ್ರೌಂಡಲ್ಲಿ ಮೀಟಿಂಗ್ ಮಾಡ್ತೇನೆ. ಯಾರಿಗಾದರೂ ಒಬ್ಬರಿಗೆ ಮನೆ ಪಟ್ಟ ಬಂದಿಲ್ಲ ಅಂತಂದ್ರೆ. ನೈಸ್ ಸಂಸ್ಥೆ ಮುಖ್ಯಸ್ಥ ಬೀದರ್ ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಖೇಣಿಗೆ ಖೆಡ್ಡಾ ತೋಡಲು ಸರ್ಕಾರ ಮುಂದಾಗಿದೆ. ರೈತರಿಗೆ ಹೆಚ್ಚು ಪರಿಹಾರ ಕೊಡದಿದ್ರೆ ಭೂಮಿ ವಶಪಡಿಸಿಕೊಳ್ತೀವಿ ಅಂತ ST ಸೋಮಶೇಖರ್ ಹೇಳಿದ್ದಾರೆ. 26 ವರ್ಷಗಳ ಹಿಂದೆ ನೈಸ್ ಕಂಪನಿಗೆ 1906 ಎಕರೆ ನೀಡಲಾಗಿತ್ತು. ಆಗ ನೈಸ್ ಕಂಪನಿ ಪ್ರತಿ ಎಕರೆಗೆ 41 ಲಕ್ಷ ನೀಡಿತ್ತು. ಈಗ ರೈತರಿಗೆ 3 ಕೋಟಿಗೂ ಹೆಚ್ಚು ಹಣ ನೀಡಬೇಕು ಅಂತ ಸಚಿವ ST ಸೋಮಶೇಖರ್ ಆಗ್ರಹಿಸಿದ್ದಾರೆ. ಎಕರೆಗೆ 3 ಕೋಟಿಗೂ ಹೆಚ್ಚು ಕೊಡದಿದ್ರೆ ಕೋರ್ಟ್ ಮೊರೆ ಹೋಗುವುದಾಗಿ ಸೋಮಶೇಖರ್ ಹೇಳಿದ್ದಾರೆ. ವಿಜಯಪುರ ಪೊಲೀಸರು ಭರ್ಜರಿ ಭೇಟೆ ನಡೆಸಿದ್ದಾರೆ. ದಾಖಲೆ ಇಲ್ಲದೆ ಕಾರಿನಲ್ಲಿ ಸಾಗಾಟ ಮಾಡುತ್ತಿದ್ದಂತ 54,49,000 ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಜಳಕಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ನಡೆಸ್ತಾ ಇದ್ದ ವೇಳೆ ಹಣ ಪತ್ತೆಯಾಗಿದೆ. ಇನ್ನು ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ದಾಖಲೆ ಇಲ್ಲದೆ ಸಾಗಾಟ ಮಾಡುತ್ತಿದ್ದ 25 ಲಕ್ಷ ರೂಪಾಯಿ ಮೌಲ್ಯದ 12,000 ಸೀರೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಾಯಭಾಗ ಕ್ಷೇತ್ರದ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಕಾರ್ಯಕ್ರಮದಲ್ಲಿ ಪೆಟ್ರೋಲ್ ವಿಚಾರವಾಗಿ ಗಲಾಟೆ ಉಂಟಾಗಿದೆ. ಬಿಜೆಪಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಆಗಮಿಸಲು ಬೈಕ್ಗಳಿಗೆ ಬಿಜೆಪಿ ಪೆಟ್ರೋಲ್ ಹಾಕಿಸ್ತಾ ಇತ್ತು. ಆದರೆ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದಿದ್ದ ಕಾರ್ಯಕರ್ತರನ್ನ ಆಯೋಜಕರು ವಾಪಸ್ ಕಳಿಸಿದ್ದಾರೆ. ಈ ವೇಳೆ ಕೇರಳದ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಯಾದಗಿರಿಯ ಸೈದಾಪುರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದಿದ್ದು ಶಾಪ್ ಮೇಲಿನ ಮನೆಯಲ್ಲಿದ್ದ ದಂಪತಿ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ. ಕೆಳಗಿನ ಮಹಡಿಯಲ್ಲಿರುವಂತಹ ಬಟ್ಟೆ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಮೇಲಿರುವ ಮನೆಗೂ ವ್ಯಾಪಿಸಿದೆ. ರಾಘವೇಂದ್ರ, ಶಿಲ್ಪಾ ದಂಪತಿ ಮೇಲಿನ ಮನೆಯಲ್ಲಿ ವಾಸ ಮಾಡ್ತಿದ್ರು. ಜೀವರಕ್ಷಣೆ ಮಾಡಿಕೊಳ್ಳಲು ಬಾತ್ರೂಮ್ಗೆ ತೆರಳಿದ್ರು. ಆದರೆ ದಟ್ಟ ಹೊಗೆಯಿಂದ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಹುಲ್ಲಿನ ಬಣವೆಗೆ ಒಂದು ಟ್ರ್ಯಾಕ್ಟರ್, ಎರಡು ಮನೆಗಳು ಧಗಧಗನೆ ಹೊತ್ತಿ ಹುರಿದಿವೆ. ಬೈಲಹೊಂಗಲದಲ್ಲಿ ಕೂಡ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಿದ್ದಾರೆ. ರಾಹುಲ್ ಗಾಂಧಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡು ಸತ್ಯ, ಧೈರ್ಯ ಮತ್ತು ಬಲಿದಾನಗಳು ಗಾಂಧಿ ಕುಟುಂಬದ ಶಕ್ತಿ ಮತ್ತು ಪರಂಪರೆ ಅಂತ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ. ನಡು ರಸ್ತೆಯಲ್ಲೇ ಮಹಿಳೆಯರಿಬ್ಬರು ಗಲಾಟೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಯುವತಿಯ ಫೋಟೋವನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದಾಗಿ ಸುನಂದಾ ಎಂಬಾಕೆ ಬೆದರಿಕೆ ಹಾಕಿದ್ರಂತೆ. ಆದ್ದರಿಂದ ಸುನಂದಾ ಮೇಲೆ ರೇಷ್ಮಾ ಯಶವಂತಪುರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಗದಗದಲ್ಲಿ ನಡೆದ ಮದುವೆಯೊಂದಕ್ಕೆ ಹುಲ್ಲಿಗಿನ ಕೊಪ್ಪದ ನಾಯಕ ಎಂದೇ ಪ್ರಸಿದ್ಧವಾಗಿರುವ ಹೋರಿ ಅತಿಥಿಯಾಗಿ ಬಂದಿದೆ. ಮಂಜುನಾಥ್ ಗೌಡ ಮತ್ತು ನಿಂಗನಗೌಡ ಸೋದರರಿಗೆ ರಾಜೇಶ್ವರಿ ಮತ್ತು ಕಾವೇರಿ ಎಂಬ ಯುವತಿಯರ ಜೊತೆ ಮದುವೆ ಇತ್ತು. ಬಂಧು ಬಾಂಧವರನ್ನ ಕರೆಯುವಂತೆಯೇ ಹೋರಿಗೂ ಆಮಂತ್ರಣ ಹೋಗಿತ್ತು. ಆದ್ರಿಂದ ಮದುವೆಗೆ ಬಂದ ಹೋರಿ ಜೊತೆ ಜನ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಸಂಭ್ರಮ ಪಟ್ಟರು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆ ರೆಬಲ್ ಸ್ಟಾರ್ ಡಾಕ್ಟರ್ MH ಅಂಬರೇಶ್ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ರಸ್ತೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ನಿರ್ಮಾಪಕರಾದ ಬಾಮಾ ಹರೀಶ್ ಮತ್ತು ಚಿನ್ನೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇತ್ತ ಕಂಠೀರವ ಸ್ಟುಡಿಯೋದಲ್ಲಿ ನಿರ್ಮಾಣವಾಗಿರುವ ಅಂಬರೀಶ್ ಸ್ಮಾರಕವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಿದ್ದಾರೆ. 16 ಅಡಿ ಎತ್ತರದ 3 ಟನ್ಗೂ ಹೆಚ್ಚಿನ ತೂಕದ ಪ್ರತಿಮೆ ನಿರ್ಮಾಣವಾಗಿದೆ.
ಗುಜರಾತ್ನಲ್ಲಿ ಡಿಜಿಎಫ್ಟಿ ಅಧಿಕಾರಿ ಕಚೇರಿ ಮೇಲೆ ಸಿಬಿಐ ಟೀಮ್ ದಾಳಿ ಮಾಡಿದೆ. ಈ ವೇಳೆ ಅಧಿಕಾರಿ ಕಟ್ಟಡದಿಂದ ಜಿಗಿದು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಇತ್ತ ಡಿಜಿಎಫ್ಟಿ ಅಧಿಕಾರಿ ಮನೆಯಿಂದ 1 ಕೋಟಿ ರೂಪಾಯಿ ಇದ್ದ ಬ್ಯಾಗ್ ಕೆಳಗೆ ಎಸೆದಿದ್ದಾರೆ.